ಎರಡನೆಯ ಶ್ರೀಶೈಲ ಎಂದೇ ಖ್ಯಾತವಾಗಿರುವ ರಾಯಚೂರು ಜಿಲ್ಲೆಯ ಐತಿಹಾಸಿಕ ಸುಕ್ಷೇತ್ರ ಮಸ್ಕಿಯ ಮಲ್ಲಿಕಾರ್ಜುನ ದೇವಸ್ಥಾನದ ರಥೋತ್ಸವ ನಾಳೆ ಸಂಜೆ ಅಂದರೆ 27/2/2021 ರ ಸಂಜೆ 4:30 ರಿಂದ 5:10 ರವರೆಗೆ ಅಮೃತ ಮಹೋತ್ಸವದಲ್ಲಿ ಮಸ್ಕಿಯ ಗಚ್ಚಿನ ಹಿರೇಮಠದ ಶ್ರೀ ವರರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳ ಅಮೃತ ಹಸ್ತದಿಂದ ಚಾಲನೆಗೊಳ್ಳುತ್ತದೆ 28ನೇ ತಾರೀಕು ರವಿವಾರ ಪಲ್ಲಕ್ಕಿ ಸೇವಾ ಮತ್ತು ಸೋಮವಾರ 1/3/2021 ರಂದು ಕಡುಬಿನ ಕಾಳಗ ನಡೆಯುತ್ತದೆ ಶನಿವಾರವಾದರೂ ಪರವಾಗಿಲ್ಲ ರಥೋತ್ಸವ ಜರುಗುತ್ತದೆ ಇದರ ಬಗ್ಗೆ ಭಕ್ತರಲ್ಲಿ ಯಾವುದೇ ಗೊಂದಲ ಬೇಡವೆಂದು ಹೇಳುವ ಮೂಲಕ ಜನರ ಮನದ ಗೊಂದಲಕ್ಕೆ ತೆರೆ ಎಳೆದು ಮಲ್ಲಿಕಾರ್ಜುನ ದೇವಸ್ಥಾನದ ಅರ್ಚಕರಾದ ಈರಯ್ಯ ಸ್ವಾಮಿ ಸ್ಪಷ್ಟೀಕರಣ ನೀಡಿದರು ರಥೋತ್ಸವ ಆಗುತ್ತಾ ಈ 25 ವರ್ಷದಿಂದ ಯಾವ ಶನಿವಾರ ಬಂದರೂ ಯಾವ ಜಾತ್ರೆ ನಮ್ಮ ಮಲ್ಲಿಕಾರ್ಜುನ ನಿಂತಿಲ್ಲ ಶನಿವಾರ ಬಂದರೂ ನಾವು ಜಾತ್ರೆ ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಏನಪ್ಪ ಹಾಗೂ ಭಕ್ತಾದಿಗಳು ಸರ್ವ ಭಕ್ತಾದಿಗಳು ಮಸ್ಕಿ ಸುತ್ತಮುತ್ತ ಹಳ್ಳಿ ಭಕ್ತಾದಿಗಳು ಎಲ್ಲರೂ ಶನಿವಾರ ತೀರ ಆಗ್ತಾ ಇದೆ ಎಲ್ಲರೂ ಮಾಸ್ಕ್ ಅನ್ನು ಹಾಕಿಕೊಂಡು ಪ್ರತಿ ವರ್ಷದಂತೆ ರಥೋತ್ಸವ ಸಾಗ್ತಾ ಇದೆ ಈಗ ಈ 25 ವರ್ಷದಿಂದನೂ ಶನಿವಾರ ಬಂದ್ರೂ ಯಾವ ಜಾತ್ರೆ ನಮ್ಮದು ಮಲ್ಲಿಕಾರ್ಜುನ ಜಾತ್ರೆ ನಿಂತಿಲ್ಲ ಏನಪ್ಪ ನಾಳೆ ಎಷ್ಟು ಗಂಟೆ ರೀ ನಾಳೆ 4:30 ಹಿಡಿದು 4:50 ರಥೋತ್ಸವ ಸಾಗಲಿದೆ ಹಾಗೂ ಸರ್ವ ಭಕ್ತರು ಮಾಸ್ಕ್ ಅನ್ನು ಹಾಕಿಕೊಂಡು ಬರ್ತಕ್ಕಂತದ್ದು ಈಗಾಗಲೇ ರಥೋತ್ಸವಕ್ಕೆ ತೀರನ್ನ ಶೃಂಗರಿಸಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಕಾರಣ ಮಸ್ಕಿ ಸುತ್ತಮುತ್ತಲಿನ ಸಕಲ ಭಕ್ತಾದಿಗಳು ಮುಖಗವಸುಗಳನ್ನು ಧರಿಸಿ ರಥೋತ್ಸವದಲ್ಲಿ ಭಾಗವಹಿಸಿ ಮಹಾಮಹಿಮ ಮಲ್ಲಯ್ಯನ ಕೃಪೆಗೆ ಪಾತ್ರರಾಗಬೇಕು ಎಂದರು ಪುರಸಭೆಯ ಅಧ್ಯಕ್ಷೆ ಶ್ರೀಮತಿ ವಿಜಯಲಕ್ಷ್ಮಿ ಬಸನಗೌಡ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಲ್ಲಿಕಾರ್ಜುನ ದೇವರ ರಥೋತ್ಸವ ನಾಳೆ ಸಂಜೆ 4:30 ರಿಂದ 5:10 ರವರೆಗೆ ರಥೋತ್ಸವ ಜರುಗಲಿದೆ ಅದಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ನಮ್ಮ ಪುರಸಭೆ ಮಾಡಿದೆ ಊರಿನ ಪ್ರಮುಖರು ಪುರಸಭೆಯ ಸಿಬ್ಬಂದಿ ವರ್ಗ ಸುತ್ತಲಿನ ಭಕ್ತಾದಿಗಳು ಮುಖಗವಸು ಧರಿಸಿ ಆಗಮಿಸಿ ಉತ್ಸವದಲ್ಲಿ ಭಾಗವಹಿಸಿ ರಥೋತ್ಸವವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿಕೊಂಡರು ಸುತ್ತಮುತ್ತ ಮಸ್ಕಿ ಮಲ್ಲಿಕಾರ್ಜುನ ರಥೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ನೆರವೇರುತ್ತೆ ಯಾವ ಸಂಶಯವೂ ಇಲ್ಲ ಆ ಸಮಿತಿಯ ಸ್ವಾಮೀಜಿಯವರನ್ನು ಕೇಳಿ ಅದೇ ಟೈಮು 5:00 ರಿಂದ 4:30 ಒಳಗೆ ಅಮೃತ ಮುಹೂರ್ತದಲ್ಲಿ ಮಸ್ಕಿ ಮಲ್ಲಿಕಾರ್ಜುನ ರಥೋತ್ಸವವು ನೆರವೇರುತ್ತೆ ಅದಕ್ಕೆ ಎಲ್ಲ ನಾಗರಿಕರು ಭಾಗವಹಿಸಬೇಕು ಆದರೆ ಮಾಸ್ಕನ್ನು ಧರಿಸಿ ತಪ್ಪದೇ ಮಾಸ್ಕ್ ಧರಿಸಿಕೊಂಡು ಬರಬೇಕು ಅಂತರವನ್ನು ಕಾಪಸಬೆ ಕಡೆಯಲ್ಲಿಂತ್ರ ಸ್ಯಾನಿಟೈಸರ್ ಮತ್ತು ಮಾಸ್ಕನ್ನು ವಿತರಿಸಲಾಗುವುದು ಆದರೆ ಎಲ್ಲ ಸಮಸ್ತ ನಾಗರಿಕರು ಮಸ್ಕಿ ನಾಗರಿಕ ಊರಿನ ಎಲ್ಲ ಸುತ್ತಮುತ್ತ ನಾಗರಿಕ ಬಂಧುಗಳು ಬಂದು ಮಲ್ಲಿಕಾರ್ಜುನರ ರಥೋತ್ಸವ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ವೀಕ್ಷಕರೇ ಎರಡನೆಯ ಶ್ರೀಶೈಲ ಎಂದೇ ಖ್ಯಾತಿ ಪಡೆದಿರುವಂತಹ ಮಸ್ಕಿಯ ಮಲ್ಲಿಕಾರ್ಜುನ ದೇವಸ್ಥಾನದ ಜಾತ್ರೆ ನಾಳೆ ಜರುಗಲಿದೆ ಮಹಾರಥೋತ್ಸವ ಸಾಯಂಕಾಲ 4:00 ರಿಂದ 4:50 ನಾಲ್ಕು ಮೂವತ್ತರಿಂದ 4:50 ರಥೋತ್ಸವ ಜರುಗಲಿದೆ ಎಂದು ಪ್ರಧಾನ ಅರ್ಚಕರಾಗಿರುವ ಊರಯ್ಯ ತಾತನವರು ಹೇಳಿದ್ದಾರೆ ಹೀಗಾಗಿ ಸಕಲ ಭಕ್ತಾದಿಗಳು ಯಾವುದೇ ರೀತಿಯಾದಂತಹ ಗೊಂದಲಗಳನ್ನು ಇಟ್ಟುಕೊಳ್ಳದೆ ಜಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಬರುವಾಗ ಎಲ್ಲರೂ ಮಾಸ್ಕನ್ನು ಧರಿಸಿ ಬರುವುದು ಕಡ್ಡಾಯ ಕೊರೋನಾ ಹಾವಳಿ ಇನ್ನೂ ಜೀವಂತವಾಗಿರುವುದರಿಂದ ತಾವೆಲ್ಲರೂ ಸಹಕರಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಪ್ರಜೆಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಸುರೇಶ್ ಬಳಗಾನೂರು S9 TV ಮಸ್ಕಿ